ರಾಜ್ಯ ರಾಜಕಾರಣದಲ್ಲಿ ಈಗ ಮತ್ತೆ ಬ್ಲೂ ಫಿಲ್ಮ್ ವಿಚಾರ ಬಹಳ ಪ್ರಸ್ತಾಪಕ್ಕೆ ಬರ್ತಾ ಇದೆ. ಇದು ಹಿಂದೆ ಸೆಷನ್ ಅಲ್ಲಿ ಬ್ಲೂ ಫಿಲ್ಮ್ ನೋಡಿ ಸುದ್ದಿಯಾಗಿತ್ತಲ್ಲ, ಆ ವಿಚಾರ ಅಲ್ಲ, ಮತ್ತೊಂದು ತೆರನಾದಂತ ಬ್ಲೂ ಫಿಲ್ಮ್ ವಿಚಾರ. ಯಾರು ಉಪಸಮರದ ಹೊಸ್ತಿಲಲ್ಲೇ ಸಾರಾ ಹಳ್ಳಿ ಹಕ್ಕಿ ನಡುವೆ ವಾಗ್ಯುದ್ಧ ಇದೆ. ವಿಶ್ವನಾಥ್ ಇಲ್ಲಿ ಬ್ಲೂ ಫಿಲ್ಮ್ ಹೀರೋನ, ಅತೃಪ್ತ ಪ್ರೇತಾತ್ಮನ? ಯಾಕೆ ಅಂತಾದ್ರೆ ಹಳ್ಳಿ ಹಕ್ಕಿಯನ್ನ ಹೀಗೆ ಹಿಗ್ಗಾಮುಗ್ಗ ಜಾಡಿಸಿರೋದು ಸಾರಾ ಮಹೇಶ್. ಇಬ್ಬರ ನಡುವಿನ ವಾಗ್ಯುದ್ಧ ಈಗ ಒಂದು ಹಂತ ಮೀರಿ ಹೋಗ್ತಾ ಇದೆ. ಪದೇ ಪದೇ ಬ್ಲೂ ಫಿಲ್ಮ್ ಅನ್ನುವಂತ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಇವತ್ತು ಒಂದು ಹೆಜ್ಜೆ ಮುಂದೋಗಿದ್ದಾರೆ ಸಾರಾ ಮಹೇಶ್ ಅವರು. ಏನು ನಿಮಗ್ ತೋರಿಸ್ತೀವಿ, ವಿಶ್ವನಾಥ್ ಅವರ ವಿಚಾರವಾಗಿ ಆರೋಪ ಮಾಡ್ತಾ ಮಾಡ್ತಾ ಸಾರಾ ಮಹೇಶ್ ಅವರು ತಮ್ಮ ಕೈಯಲ್ಲಿ ಒಂದು ಸಿಡಿ ಬೇರೆ ಪ್ರದರ್ಶನ ಮಾಡಿದ್ರು. ಓಕೆ, ಏನಿದು ಬ್ಲೂ ಫಿಲ್ಮ್ ವಿಚಾರ ಇಬ್ಬರ ನಡುವೆ ವಾಗ್ಯುದ್ಧಕ್ಕೆ ಕಾರಣ ಆಗಿರುವಂತದ್ದು? ಸಾರಾ ಮಹೇಶ್ ಏನ್ ಹೇಳಿದ್ದಾರೆ ನೋಡ್ಕೊಂಡ್ ಬನ್ನಿ. ಮಾಡುವಂತ ಎಲ್ಲಾ ಅಯೋಗ್ಯ ಕೆಲಸಗಳನ್ನ ನೀವು ಮಾಡಿ ನನ್ನನ್ನ ನೀವು ಕೊಚ್ಚೆಗುಂಡಿ ಅಯೋಗ್ಯ ಅಂದ್ರೆ, ನಿನ್ನ ಇತಿಹಾಸ ಇಲ್ಲಿ ಕಾಣ್ತಾ ಇತ್ತಲ್ಲಪ್ಪ, ಅದಕ್ಕೆ ಸೃಷ್ಟೀಕರಣ ನೀಡಿ. ನಿಮ್ಮ ಸಂವಿಧಾನ, ನೀವು ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೋತಾ ಇದ್ದೀರಿ ಅಂತಾನೆ ಆ ದೇವ್ರಗಾರು ಹೆದರ್ಕೋತೀರೇನೋ ಅಂತೇಳಿ ನಾನು ಚಾಮುಂಡಿ ಬೆಟ್ಟಕ್ಕೆ ಕರೀತಾ ಇರೋದು. ಅವತ್ತೆಲ್ಲ ಪತ್ರಿಕೆಯರು ಬನ್ನಿ, ನಾನೇ ಎಲ್ಲ ಇಲ್ಲಿಂದ ವೆಹಿಕಲ್ ಮಾಡಿಸ್ತೀನಿ. ಗೊತ್ತಾಗಬೇಕು ಈ ರಾಜ್ಯದ ಜನಕ್ಕೆ. ಈಗ ನಿರ್ಧಾರ ಮಾಡ್ರಪ್ಪ ನೀವು, ನಾನ ಅಯೋಗ್ಯ ನೀವ? ದಯವಿಟ್ಟು ಸತ್ಯ ಒಪ್ಕೊಳ್ಳಿ. ಸತ್ಯನ ಏನಾಗಿದೆ, ಅನರ್ಹರಾದ ಮೇಲೆ ಹೆಚ್ ವಿಶ್ವನಾಥ್ ಹೋಗಿ ಹುಚ್ಚ ವಿಶ್ವನಾಥ್ ಆಗ್ಬಿಟ್ಟವ್ರೆ, ಮಾನಸಿಕ ಅಸ್ವಸ್ಥರಾಗಿದ್ದಾರೆ. ಕರ್ಕೊಂಡೋಗಿ ಮೊದಲು ಟ್ರೀಟ್ಮೆಂಟ್ ಮಾಡಿಸಿ ಅಂತ ಈಗ ಯಾವ ಪಕ್ಷ ಬಾಗಿಲು ತಟ್ತಾ ಇದ್ದಾರಲ್ಲ ಅವ್ರಿಗೆ ನಿಮ್ಮ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ನಿಂದ ತಿರಸ್ಕೃತವಾಗಿ ನಮ್ಮ ಪಕ್ಷಕ್ಕೆ ಕರ್ಕೊಬಂದು ನಾವು ರಾಜ್ಯಾಧ್ಯಕ್ಷನಾಗಿ ಮಾಡಿದ್ವು ಆ ಒಂದು ಅತೃತ್ವ ಪ್ರೇತಾತ್ಮ ದಿನ ತಾನು ಮಾಡಿದಂಥ ತಪ್ಪನ್ನು ಬೇರೆಯವ್ರ ಮೇಲೆ ಹಾಕ್ಲಿಕ್ಕೋಸ್ಕರ ಪತ್ರಿಕಾಗೋಷ್ಠಿಗಳನ್ನು ಮಾಡಿ ತೇಜೋವಧೆಯನ್ನು ಮಾಡುವಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ. ಪ್ರಾಮಾಣಿಕತೆ ನಿಷ್ಠೆ ಇರ್ತಕ್ಕಂಥವ್ರು ಯಾರು ಅನ್ನುವಂಥದ್ದು ತಿಳಿಬೇಕು ಅಂಥೇಳಿ ಈ ಒಂದು ಪ್ರಯತ್ನ. ತಾನು ಮಾಡಿದ ತಪ್ಪನ್ನ, ತಾನು ಬ್ಲೂ ಫಿಲಮ್ ಹೀರೋ, ತಾನು ಬ್ಲೂ ಬಾಯ್, ನಿಮ್ಮ ಹೀರೋಯಿನ್ ಯಾರು ಅಂತಲೂ ನನಗೆ ಗೊತ್ತೈತೆ. ಕೋತಿ ತಿಂದು ಮೇಕೆ ಬಾಯಿಗೆ ಒರ್ಸಕ್ಕೆ ಹೋಯ್ತಿರಲ್ಲ ವಿಶ್ವನಾಥ್, ಏನ್ರಿ ನಿಮ್ಗೇನು ಆತ್ಮಸಾಕ್ಷಿ, ಮನಸ್ಸಾಕ್ಷಿ, ಗೌರವ? ದೇವರು ನಾಲಿಗೆಗೊಂದು ಮುಳ್ಳಿಡ್ಬೇಕಾಯ್ತು, ಅದಿಟ್ಟಿಲ್ಲ. ಅದು ಯಾವ ಪುಣ್ಯಾತ್ಮ ಇಕ್ಕದ್ನೋ ಹಳ್ಳಿ ಅಕ್ಕಿ ಅಂತ. ಬೇಸಿಗೆ ಕಾಲದಲ್ಲೊಂದು ಗೂಡು, ಮಳೆಗಾಲದಲ್ಲೊಂದು ಗೂಡು, ಚಳಿಗಾಲದಲ್ಲೊಂದು ಗೂಡು, ಇನ್ನೂ ಮಾತಾಡ್ತಾ ಇದ್ರಲ್ರಿ ನೀವು, ಇನ್ನೂ ಮಾತಾಡಬೇಕು ಅನ್ನಿಸ್ತದ? ನಿಮ್ಗೆ ಸ್ವಲ್ಪನೂ ನಾಚಿಕೆ, ಗೌರವ, ಆತ್ಮಸಾಕ್ಷಿನೇ ಇಲ್ವಾ?